ಹಲೋ ಫುಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಎಗ್ ದಮ್ ಬಿರಿಯಾನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮ ಅದೇ ಟೇಸ್ಟು ಅದೇ ಸ್ಟ್ರಕ್ಚರ್ ಬರೋ ಥರ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಎರಡು ಮೂರು ಟಿಪ್ಸ್ನ ನೀವು ಫಾಲೋ ಆಗಿದ್ದೀರಾ ಅಂದರೆ ನಿಮಗೆ ರೆಸ್ಟೋರೆಂಟ್ ಟೇಸ್ಟ್ ಬರೋ ಥರ ಎಗ್ ಬಿರಿಯಾನಿಯನ್ನು ಮನೆಯಲ್ಲಿ ರೆಡಿ ಮಾಡ್ಕೋಬೋದು ನನಗಂತೂ ತುಂಬಾ ಫೇವ್ರೇಟು ಈ ಎಗ್ ಬಿರಿಯಾನಿ ಮಟನ್ನು ಹಾಗೆ ಚಿಕನ್ ಬಿರಿಯಾನಿಗಿಂತ ತುಂಬ ಟೇಸ್ಟಿಯಾಗಿರೋ ಎಕ್ದಮ್ ಬಿರಿಯಾನಿನ ತಪ್ಪದೇ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಈಗ ನಾನು ರೈಸ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೂವರೆ ಗ್ಲಾಸು ರೈಸ್ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಅದಕ್ಕೆ ಫೋರ್ ಗ್ಲಾಸು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಾವು ರೈಸ್ ಬಾಯ್ಲ್ ಮಾಡ್ಕೋಬೇಕು ಆಮೇಲೆ ದಮ್ಗೆ ಗ್ರೇವಿ ಮಾಡ್ಕೋಬೇಕು ನೋಡಿ ಫೋರ್ ಗ್ಲಾಸ್ ನೀರು ತೊಗೊಂಡೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಬಿರಿಯಾನಿ ಮಸಾಲೆ ಎಲ್ಲ ತೊಗೊಂಡಿದ್ದೀನಿ ಸ್ಟಾರ್ ಫ್ಲವರು ಚಕ್ಕೆ ಲವಂಗ ಎಲೆ ಶಾಜೀರ ಮತ್ತು ಮೊಗ್ಗು ಒಂದು ಇಲಾಚಿ ಇದನ್ನೆಲ್ಲ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಇದ್ದೀನಿ ಈಗ ನಾವು ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸು ಬಾಯ್ಲ್ ಮಾಡ್ಕೋಬೇಕು ಅಂದರೆ ರೈಸು ಸೆವೆಂಟಿ ಪರ್ಸೆಂಟ್ ಕುಕ್ ಆಗಬೇಕಷ್ಟೇ ಅಲ್ಲಿ ತನಕ ನಾವು ಕುಕ್ ಮಾಡ್ಕೋಬೇಕು ರೈಸು ಕುಕ್ ಆಗ್ತಾ ಇರಲಿ ಈಗ ನಾನು ಇನ್ನೊಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಿಕೊಂಡೆ ಹಾಗೆ ನಾನು ಸ್ವಲ್ಪ ಗೀ ಇದ್ದೀನಿ ಈಗ ನೋಡಿ ನಾನು ಆನಿಯನ್ನು ಮತ್ತು ಕೊರಿಯಾಂಡರು ಪುದೀನಾ ಗ್ರೀನ್ ಚಿಲ್ಲಿ ಎಗ್ಗು ಟಮ್ಯಾಟೊ ಹಾಗೆ ಕರ್ಡು ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಆಯಿಲು ಹೀಟ್ ಆಗಿದೆ ಈಗ ನಾನು ಇದರಲ್ಲಿ ಮುಕ್ಕಾಲಷ್ಟು ಆನಿಯನ್ನು ಫಸ್ಟ್ ಇದ್ದೀನಿ ಯಾಕಂದರೆ ನಾವು ಆನಿಯನ್ನ ಬ್ರೌನ್ ಆನಿಯನ್ಸ್ ಮಾಡ್ಕೋಬೇಕು ನೋಡಿ ಗೋಲ್ಡನ್ ಕಲರ್ ಬರೋ ತನಕ ಆನಿಯನ್ನು ಹುರಿದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಆನಿಯನ್ ತಗೊಂಡಿದ್ದೆ ನಾನು ಒಂದು ಒಂದರಿಂದ ಎರಡು ಆನಿಯನ್ ತೊಗೊಳ್ಳಿ ಅದರಲ್ಲಿ ಒಂದು ಸ್ವಲ್ಪ ಫಸ್ಟು ಫ್ರೈ ಮಾಡಿ ಸೈಡ್ಗೆ ಇಟ್ಕೋಬೇಕು ಈಗ ಸೇಮ್ ಪ್ಯಾನ್ಗೆ ಒಂದು ಸ್ವಲ್ಪ ಒಂದು ಚಿಟ್ಕೆ ಅಷ್ಟು ಹಾಕ್ಕೊಂಡೆ ಅದರಲ್ಲಿ ಎಗ್ನ ಎಲ್ಲ ಸೈಡು ಎಗ್ನ ನಾವು ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಮದ ಮದ್ದಲ್ಲಿ ಮಿಕ್ಸ್ ಮಾಡ್ತಾ ಎಲ್ಲ ಸೈಡು ಕುಕ್ ಆಗೋ ಥರ ಕುಕ್ ಮಾಡ್ಕೋಬೇಕು ಎಗ್ ನೋಡಿ ರೈಸು ಕುಕ್ ಆಗೋಗಿದೆ ನಮಗೆ ಕೈಯಿಂದ ಈ ಥರ ಕಟ್ ಮಾಡಿದ್ರೆ ಈಸಿಯಾಗಿ ಎರಡು ತುಂಡು ಆಗಬೇಕು ಆ ಥರ ರೌ ನೋಡಿ ಈಗ ಸೆವೆಂಟಿ ಪರ್ಸೆಂಟ್ ಕುಕ್ ಆಗಿದೆ ಈಗ ನಾವು ಇದನ್ನು ಗಂಜಿನ ರೈಸ್ನ ಸಪ್ರೇಟ್ ಮಾಡ್ಕೋಬೇಕು ಅಂದರೆ ನಾನು ಗಂಜಿ ಬಗ್ಸಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಕಡೆ ನಮಗೆ ಎಗ್ಗು ಕುಕ್ ಆಗೋಗಿದೆ ನೋಡಿ ಎಲ್ಲ ಸೈಡು ಗೋಲ್ಡನ್ ಕಲರ್ ಬಂದಿದೆ ಎಗ್ ತೆಗೆದು ಒಂದು ಬೌಲಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ಸೇಮ್ ಪ್ಯಾನ್ಗೆ ಆನಿಯನ್ಸ್ ಉಳ್ ಸ್ವಲ್ಪ ಉಳಿಸ್ಕೊಂಡ್ವಲ್ವ ಆಗ್ಲೇ ಅದನ್ನು ಹಾಕ್ಕೋಬೇಕು ಆನಿಯನ್ನು ಬಿರಿಯಾನಿ ಕ್ವಾಂಟಿಟಿ ಬಂದ್ಬಿಟ್ಟು ನಾನು ತ್ರೀ ಮೆಂಬರ್ಸ್ಗಾಗೋಷ್ಟು ಬಿರಿಯಾನಿ ರೆಡಿ ಮಾಡಿದ್ದೀನಿ ನೋಡಿ ಆನಿಯನ್ ಫ್ರೈ ಆಗಿದೆ ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದೀನಿ ಫ್ರೆಶ್ ತೊಗೊಂಡ್ರೆ ತುಂಬ ಫ್ಲೇವರ್ ಆಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಗ್ರೀನ್ ಚಿಲ್ಲಿ ಎರಡು ಇದ್ದೀನಿ ಅದನ್ನು ಮಧ್ಯದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಟೊಮೊಟೊ ತೊಗೊಂಡೆ ನಿಮಗೆ ಟೊಮೊಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ತುಂಬ ಜನ ಹಾಕ್ಕೊಳ್ಳೋದಿಲ್ಲ ನನಗೆ ಗ್ರೇವಿ ಜಾಸ್ತಿ ಬೇಕು ಗ್ರೇವಿ ಇದ್ರೇ ಚೆನ್ನಾಗಿರೋದು ಬಿರಿಯಾನಿಗೆ ಅದಕ್ಕೆ ನಾನು ಟೊಮೆಟೊ ತೊಗೊಂಡೆ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಅಷ್ಟು ಅಶ್ನ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಹಾಗೆ ಹಾಫ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಹಾಗೆ ನಾನು ಬಿರಿಯಾನಿ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡೆ ಅದನ್ನು ಆಪ್ಷನಲ್ಲು ನೋಡಿ ಹಾಗೆ ಸ್ವಲ್ಪ ಸಾಲ್ಟ್ ಇದ್ದೀನಿ ಗ್ರೇವಿಗೆ ಬೇಕಾದಷ್ಟು ಮಾತ್ರ ಸಾಲ್ಟ್ ಹಾಕ್ಕೊಳ್ಳಿ ರೈಸ್ಗೆ ಆವಾಗಲೇ ಹಾಕ್ಕೊಂಡಿದ್ದೀವಲ್ವ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕರ್ಡು ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹೊತ್ತು ಕುಕ್ ಮಾಡ್ಕೋಬೇಕು ಅಂದರೆ ಆಯಿಲೆಲ್ಲ ಮೇಲ್ ಬರೋ ತನಕ ನಮಗೆ ಮಸಾಲೆ ಎಲ್ಲ ಸ್ಮೆಲ್ ಹೋಗೋ ತನಕ ಕುಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಮಸಾಲ ಕುಕ್ ಆಗಿದೆ ಈಗ ನಾನು ಎಗ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೇನೇ ಟಿಪ್ಸು ನೀವು ಗ್ರೇವಿ ಈ ಥರ ರೆಡಿ ಮಾಡ್ಕೊಬಿಟ್ಟಿದರೆ ಅಂದರೆ ಬಿರಿಯಾನಿ ತುಂಬಾ ಫ್ಲೇವರ್ ಆಗಿರುತ್ತೆ ನೋಡಿ ಈ ಗ್ರೇವಿನ ಎಗ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೋಬೇಕು ಫೈವ್ ಮಿನಿಟ್ಸ್ ಕುಕ್ ಆದಮೇಲೆ ಅರ್ಧ ಮಸಾಲ ತೆಗೆದು ನಾನು ಅದೇ ಬೌಲಲ್ಲಿ ಇದ್ದೀನಿ ಮೂರು ಎಗ್ಸು ಹಾಗೆ ಸ್ವಲ್ಪ ಗ್ರೇವಿನ ತೆಗೆದು ಸೈಡಲ್ಲಿ ಇಟ್ಕೋಬೇಕು ಈಗ ರೈಸ್ ಕುಕ್ಕಾಗಿ ರೈಸ್ನ ಗಂಜಿ ಬಗ್ಸ್ ಬಗ್ಸಿಟ್ಕೊಂಡಿದ್ದೀವಲ್ವ ಅದನ್ನು ಈಕ್ವಲ್ ಆಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಎಗ್ ಗ್ರೇವಿ ಮೇಲೆ ಈ ಥರ ರೈಸ್ನ ಒಂದು ಲೇಯರು ಸ್ಪ್ರೆಡ್ ಮಾಡ್ಕೋಬೇಕು ಅದಾದಮೇಲೆ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡವಲ್ಲ ಬ್ರೌನ್ ಆನಿಯನ್ ಅಂತಾರೆ ಇದನ್ನು ಆನಿಯನ್ಸ್ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ವಲ್ಲ ಅದನ್ನು ಒಂದು ಲೇಯರ್ ಹಾಕ್ಕೋಬೇಕು ಹಾಗೆ ಕೊತ್ತಂಬರಿ ಪುದೀನಾನ ಒಂದು ಲೇಯರ್ ಹಾಕ್ಕೋಬೇಕು ಈ ಥರ ಈಗ ನಾವು ಗ್ರೇವಿನ ಎತ್ತಿಟ್ಕೊಂಡ್ವಲ್ಲ ಅದನ್ನು ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಿಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅದಾದಮೇಲೆ ಉಳ್ದಿರೋ ರೈಸ್ ಎಲ್ಲ ಮೇಲಿಂದ ಈಕ್ವಲಾಗಿ ಸ್ಪ್ರೆಡ್ ಮಾಡಿಕೊಳ್ಳೋಣ ಈ ಥರ ನೀವು ಒಂದು ಟೈಮ್ ಟ್ರೈ ಮಾಡಿದ್ರೆ ಫ್ರೆಂಡ್ಸ್ ಮತ್ತು ನೀವು ಔಟ್ಸೈಡ್ ಹೋಗಿ ಎಗ್ ಬಿರಿಯಾನಿ ತಿನ್ನೋದೇ ಇಲ್ಲ ನಿಮ್ಗೆ ಯಾವಾಗ ಬೇಕೋ ಆವಾಗ ಫ್ರೆಶ್ಶಾಗಿ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಈಗ ಉಳಿದಿರೋ ಆನಿಯನ್ಸ್ನ ನಾನು ಮೇಲಿಂದ ಸ್ಪ್ರಿಂಕ್ಲಿಂಗ್ ಇದ್ದೀನಿ ಹಾಗೆ ಉಳಿದಿರೋ ಪುದೀನಾ ಕೊರಿಯಾಂಡರ್ ಲೀಫು ಈ ಥರ ಈಕ್ವಲ್ ಆಗಿ ಹಾಕ್ಕೊಂಡಾದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಬಿರಿಯಾನಿಗೆ ಬರೋ ಫ್ಲೇವರೇ ಡಿಫ್ರೆಂಟ್ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ತುಪ್ಪ ಹಾಕಿ ಆದಮೇಲೆ ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಿಮಗೆ ರೈಸು ಕರೆಕ್ಟಾಗಿ ಬೆಂದಿದೆ ಅಂದರೆ ನೀವು ರೈಸ್ ನೀರು ಆ್ಯಡ್ ಮಾಡ್ಕೊಳ್ಳೋಕೋಗಬೇಡಿ ನಂಗೆ ಸ್ವಲ್ಪ ರೈಸ್ ಇನ್ನೂ ಬೇಯಬೇಕು ಅನಿಸ್ತು ಮತ್ತೆ ಕೆಳಗಡೆ ಸೀದೋಗಿಬಿಡುತ್ತೆ ಅದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಆ್ಯಡ್ ಮಾಡಿಕೊಂಡೆ ಅದಾದಮೇಲೆ ಅದಕ್ಕೆ ಬೇಕಾಗಿರೋ ಕರೆಕ್ಟ್ ಸೈಜು ಮುಚ್ಚಳ ತಗೊಂಡು ಅದಕ್ಕೆ ವೆಯ್ಟ್ ಇಟ್ಕೊಂಡಿದ್ದೆ ನೋಡಿ ಕರೆಕ್ಟಾಗಿ ಟೆನ್ ಮಿನಿಟ್ಸೇ ಕುಕ್ ಮಾಡಿಕೊಂಡೆ ಇಲ್ಲ ಜಾಸ್ತಿ ಹೊತ್ತು ಕುಕ್ ಮಾಡೋಕ್ಕೆ ಹೋಗಬೇಡಿ ಕೆಳಗಡೆ ಸೀದೋಗಿಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಟೆನ್ ಮಿನಿಟ್ಸು ಈ ಟಿಪ್ಪನ್ನ ಜ್ಞಾಪಕ ಇಟ್ಕೊಳ್ಳಿ ನೋಡಿ ಎಮ್ಮಿ ಎಮ್ಮಿ ದಮ್ ಬಿರಿಯಾನಿ ಎಗ್ ದಮ್ ಬಿರಿಯಾನಿ ರೆಡಿ ಆಗೋಯಿತು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಎಗ್ ಬ್ರೇಕ್ ಆಗಿಬಿಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತಪ್ಪದೇ ಟ್ರೈ ಮಾಡಿ ಮತ್ತೆ ಇನ್ನೊಂದು ವೀಡಿಯೋಂದಿಗೆ ಸಿಗೋಣ ಅಲ್ಲಿ ತನಕ ಹ್ಯಾಪಿ ಕುಕ್ಕಿಂಗ್ ಬಾಯ್ ಟೇಕ್ ಕೇರ್